ಅಜಯ್ ಕಾವೇರಿ ಇನ್ಫ್ಲೋ ವೇರ್ ಪಾರ್ಟ್ ಕಾವೇರಿ ನೀರು ಇನ್ಫ್ಲೋ ಹೇಳ್ತೀನಿ ಎಲ್ಲರಿಗೂ ಸಂತೋಷದ ಸುದ್ದಿ ಅಲ್ಲಮ್ಮ ಪ್ರಭು ಅಧ್ಯಕ್ಷರೇ ಸರ್ ಹೇಮಾವತಿ ಇದು ಹೇಳಿ ಸರ್ ಎಲ್ಲ ಹೇಳ್ತೀರ ಹೇಮಾವತಿ ಇದು ಎಲ್ಲ ಹೇಳ್ತೀನಿ ಕೂತ್ಕೊಳ್ಳಿ ನಿಮ್ಮ ಜಾಗದಲ್ಲಿ ಎತ್ತಿನ ಅಧ್ಯಕ್ಷ ಎಲ್ಲ ಮೀಟಿಂಗ್ ಮಾಡಿ ಸ್ವಲ್ಪ ಎಲ್ಲ ಆಯ್ತು ಬೇರೆ ಬೇರೆಲ್ಲ ಏನೋ ಸ್ಟೇಟ್ಮೆಂಟ್ ಕೊಟ್ರು ಕಡಲೆಕಾಯಿ ತಿನ್ನಕ್ಕೆ ಗೋಡಂಬಿ ತಿನ್ನಕ್ಕೆ ಹೋಗ್ಬೇಕಾ ಮೀಟಿಂಗ್ ಈಗೆಲ್ಲ ಮೀಟಿಂಗ್ ಎಲ್ಲ ಆಗಿದೆ ಇವತ್ತು ಇನ್ಫ್ಲೋ ಆರಂಗಿಲಿ 12,827 ಕ್ಯೂಸಿಕ್ ಬರ್ತಾ ಇದೆ ಒಳಗಡೆಗೆ ಹೇಮಾವತಿಗೆ 14,027 ಒಳಗಡೆಗೆ ಬರ್ತಾ ಇದೆ ಕೆಆರ್ಎಸ್ಗೆ 25,933 ಬರ್ತಾ ಇದೆ ಕಬನಿಗೆ 22,840 ಬರ್ತಾ ಇದೆ ಟೋಟಲ್ 56,627 ಕ್ಯೂಸಿಕ್ ಒಳಗಡೆ ಬರ್ತಾ ಇದೆ ಸೊ ಈಗಾಗಲೇ ನಮ್ಮ ಬೆಳಗುಂಡೆಗೆ 40 TMC ಹೋಗ್ಬೇಕಾಗಿತ್ತು ಕಾನೂನು ಪ್ರಕಾರ ಅಂದ್ರೆ ಅವರ ಲೆಕ್ಕಾಚಾರದ ಪ್ರಕಾರ 6 TMC ಹೋಗಿದೆ ಅಂದ್ರೆ ಪ್ರತಿದಿನ ಈಗ 1.5 TMC ಅಷ್ಟು ಮುಟ್ತಾ ಇದೆ ಯಾಕೆಂದ್ರೆ 250 ಕಿಲೋಮೀಟರ್ ನೀರು ಹೋಗ್ಬೇಕಲ್ಲ ಸೊ 1.5 TMC ಅಷ್ಟು ನೀರು ಹೋಗ್ತಾ ಇದೆ ಬಹುಶಃ ಇದೇ ರೀತಿ ಆಯ್ತು ಅಂದ್ರೆ ನಮ್ಮ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗ್ಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ ಅಧ್ಯಕ್ಷರೇ ಪ್ರತಿಪಕ್ಷ ಮಳೆ ಬಂದು ಈ ಕಾವೇರಿದು ನಮ್ದು ಯಾವಾಗೂ ಜಗಳ ಇದ್ದೇ ಇರ್ತದೆ ಈಗ ಮಳೆ ಬಂದಿರೋದ್ರಿಂದ ಸಾಲ್ವ್ ಆಗ್ತಾ ಇದೆ ಮಾನ್ಯ ಉಪಮುಖ್ಯಮಂತ್ರಿಗಳು ವರದಿಯನ್ನ ಕೊಟ್ಟಿದ್ದಾರೆ ನಾವು ಮೊನ್ನೆ ಸರ್ವಪಕ್ಷ ಸಭೆ ಆದಾಗ ತಾವಿರಲಿಲ್ಲ ನಮ್ದು ಕರೆದಿದ್ರು ಆ ಸರ್ವ ಪಕ್ಷ ಸಭೆ ಆದಾಗ ನಾವು ಬಿಡಬಾರ್ದು ಅಂತ ಹೇಳಿದ್ರಿ ನೀರನ್ನ ಅಪೀಲ್ ಹೋಗಿ ಆದ್ರೆ ಬಿಡಬಾರ್ದು ಅಂತ ಹೇಳಿದ್ರಿ ಆದ್ರೆ ಲೀಗಲ್ ಒಪಿನಿಯನ್ ಏನ್ ಬಂತು ಅಂತ ಹೇಳಿದ್ರೆ ಅಟ್ಲೀಸ್ಟ್ 8,000 ಆದ್ರೂ ಬಿಡಿ ನಾವು ಐಎ ಆಗ್ತೀರಿ ಅಂತ ಹೇಳಿದ್ರು ಸೊ ನಾವು ಸರ್ಕಾರಕ್ಕೆ ಅವತ್ತು ಮನವಿನೂ ಕೂಡ ಮಾಡಿದಿರಿ ಆಗ್ರಹನೂ ಮಾಡಿದಿರಿ ಮಳೆ ಜಾಸ್ತಿ ಬಂದ್ರೆ ದಯವಿಟ್ಟು ಬಿಡಿ ಮಳೆ ಏನಾನ ಕಡಿಮೆ ಮಾಡಿದ್ರೆ ಇಮಿಡಿಯೇಟ್ ಆಗಿ ನೀರು ಸ್ಟಾಪ್ ಮಾಡಿ ಅನ್ನೋ ಕಂಡೀಷನ್ ಅಲ್ಲಿ ಅವತ್ತು ನಾವು ಕೊಟ್ಟಿದಿರಿ ಇವತ್ತು ಮಳೆ ಬಂದಿರೋದು ಒಳ್ಳೇದು ಅಟ್ಲೀಸ್ಟ್ ಡಿಸ್ಪ್ಯೂಟ್ ಸದ್ಯಕ್ಕಾದ್ರೂ ದೇವರಿಗೆ ನಾನು ಮಳೆರಾಯನಿಗೆ ಧನ್ಯವಾದ ಹೇಳ್ತೀನಿ